ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ನೋಡ್ತಾ ಇರುವ ಮೂವಿ ಯಾವುದು ಅಂದರೆ 2023ನಲ್ಲಿ ರಿಲೀಸ್ ಆಗಿದ್ದ ಫ್ಲೈನ್ ಅನ್ನೋ ಮೂವಿನೇ ಈಗ ನಾವು ನೋಡ್ತಾ ಇರೋದು. ಬ್ರ್ಯಾಡ್ ಅನ್ನುವ ವ್ಯಕ್ತಿಯನ್ನು ತೋರಿಸುತ್ತಾ ಮೂವಿ ಸ್ಟಾರ್ಟ್ ಆಗುತ್ತೆ. ಬ್ರ್ಯಾಡು ಒಬ್ಬ ಪೈಲಟು. ಬ್ರ್ಯಾಡು ಏರ್ಪೋರ್ಟ್ ನಲ್ಲಿ ತನ್ನ ಮಗಳ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡುತ್ತಾ ಹೋಗುತ್ತಾ ಇರುತ್ತಾನೆ. ಬ್ರ್ಯಾಡು ತನ್ನ ಮಗಳ ಹತ್ತಿರ ಡ್ಯೂಟಿ ಆಗುತ್ತಿದ್ದಂತೆ ನಾನು ಬಂದು ನಿನಗೆ ಸಿಗುತ್ತೀನಿ ಎಂದು ಹೇಳುತ್ತಾನೆ. ಆತನ ಮಗಳು ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗುತ್ತಾಳೆ. ನಂತರ ಬ್ರ್ಯಾಡ್ ವಿಮಾನದ ಒಳಗೆ ಹೋಗಿ ತನ್ನ ಕೋ ಪೈಲಟ್ ನ ಜೊತೆ ಮಾತನಾಡುತ್ತಾ ಇರುತ್ತಾನೆ. ನಂತರ ಒಬ್ಬ ಆಫೀಸರ್ ಬ್ರ್ಯಾಡ್ ಅನ್ನು ಹೊರಗೆ ಕರೆದು ಒಂದು ಎಮರ್ಜೆನ್ಸಿ ಕಾರಣದಿಂದ ನಿಮ್ಮ ಜೊತೆ ಒಬ್ಬ ಕಿಲ್ಲರ್ ಅನ್ನು ಕೂಡ ಕರೆದುಕೊಂಡು ಹೋಗಬೇಕು ಎಂದು ಹೇಳುತ್ತಾನೆ. ಅವನ ಹೆಸರು ಟೋನಿ. ಅವನು ತುಂಬಾನೇ ಶಕ್ತಿಶಾಲಿ. ನೀವು ಅವನನ್ನು ಯಾವುದೇ ತೊಂದರೆ ಇಲ್ಲದೆ ಕರೆಕ್ಟ್ ಆಗಿ ಕರೆದುಕೊಂಡು ಹೋಗುತ್ತೀರಾ ಎಂದು ನಿಮ್ಮ ಹತ್ತಿರ ಹೇಳುತ್ತಿದ್ದೇನೆ ಎಂದು ಹೇಳುತ್ತಾನೆ. ನಂತರ ಅವರ ಸ್ಟಾಪ್ ನ ಜೊತೆ ಎಲ್ಲರೂ ಕೂಡ ಫ್ಲೈಟ್ ಗೆ ಹತ್ತಿದ್ದಾರಾ ಇಲ್ಲವಾ ಎಂದು ಚೆಕ್ ಮಾಡುತ್ತಾರೆ. ಪ್ಯಾಸೆಂಜರ್ ಎಲ್ಲರೂ ಕೂಡ ಬಂದ ನಂತರ ವಿಮಾನ ಹಾರುತ್ತೆ. ಬ್ರ್ಯಾಡ್ ತನ್ನ ಕೋ ಪೈಲಟ್ ನ ಜೊತೆ ನನ್ನ ಮಗಳು ಎಂದ್ರೆ ನನಗೆ ತುಂಬಾ ಇಷ್ಟವೆಂದು ಡ್ಯೂಟಿ ಆಗುತ್ತಿದ್ದಂತೆ ನಾನು ನನ್ನ ಮಗಳ ಬಳಿ ಹೋಗುತ್ತೇನೆ ಎಂದು ನನಗೆ ನನ್ನ ಮಗಳನ್ನು ಬಿಟ್ಟರೆ ಯಾರೂ ಇಲ್ಲ ಎಂದು ಅವನ ಬಳಿ ಹೇಳುತ್ತಾನೆ. ಆ ನಂತರ ರಾತ್ರಿ ಪೂರ್ತಿ ಪ್ರಯಾಣಿಸುತ್ತಾ ಇರುತ್ತಾರೆ. ಆದರೆ ಸಡನ್ ಆಗಿ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ. ಆದ್ದರಿಂದ ಬ್ರ್ಯಾಡ್ ಗೆ ಪ್ರಯಾಣದಲ್ಲಿ ಕಷ್ಟವಾಗಬಹುದು ಎಂದು ಅನಿಸುತ್ತೆ. ಆದ್ದರಿಂದ ಪ್ಯಾಸೆಂಜರ್ ಎಲ್ಲರಿಗೂ ಕೂಡ ಸೀಟ್ ಬೆಲ್ಟ್ ಅನ್ನು ಹಾಕಿಕೊಳ್ಳಿ ಎಂದು ಹೇಳುತ್ತಾರೆ. ರೇಡಿಯೋದಿಂದ ಹೆಲ್ಪ್ ಸೆಂಟರ್ ಅನ್ನು ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನ ಮಾಡುತ್ತಾರೆ. ಆದರೆ ಹೆಲ್ಪ್ ಸೆಂಟರ್ ಅನ್ನು ಕಾಂಟ್ಯಾಕ್ಟ್ ಮಾಡುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಅವರು ಮುಂದಕ್ಕೆ ಹೋಗಿರುವುದರಿಂದ ಅಲ್ಲಿ ಸಿಗ್ನಲ್ ವರ್ಕ್ ಮಾಡುವುದಿಲ್ಲ. ಸಡನ್ ಆಗಿ ಬಲವಾದ ಸಿಡಿಲು ವಿಮಾನಕ್ಕೆ ಬಡಿದಂತೆ ಅನಿಸುತ್ತೆ. ಆದ್ದರಿಂದ ವಿಮಾನ ಕೆಳಗೆ ಬೀಳುತ್ತಿದೆ ಅಂತ ಅನಿಸುತ್ತೆ. ಬ್ರ್ಯಾಡ್ ತುಂಬಾನೇ ಭಯಪಡುತ್ತಾನೆ. ಆದ್ದರಿಂದ ಪ್ಯಾಸೆಂಜರ್ ಯಾವ ರೀತಿ ಇದ್ದಾರೆ ಎಂಬುದನ್ನು ನೋಡುವುದಕ್ಕೆ ಅಲ್ಲಿಂದ ಹೊರಗೆ ಬರುತ್ತಾನೆ. ಅವರನ್ನು ನೋಡುತ್ತಿದ್ದಂತೆ ಅವನಿಗೆ ಸ್ವಲ್ಪ ಸಮಾಧಾನವಾಗುತ್ತೆ. ವಿಮಾನದಲ್ಲಿ ಇರುವ ಪ್ಯಾಸೆಂಜರ್ ಎಲ್ಲರೂ ಕೂಡ ಸೇಫ್ ಆಗಿ ಇರುತ್ತಾರೆ. ಮತ್ತೆ ಪುನಃ ವಿಮಾನ ಆ ಕಡೆ ಈ ಕಡೆ ಅಲುಗಾಡುತ್ತಾ ಇರುತ್ತದೆ. ಅದೇ ಸಮಯದಲ್ಲಿ ಬ್ರ್ಯಾಡ್ ಕೆಳಗೆ ಬೀಳುತ್ತಾನೆ. ಅವನ ಮುಖದ ಮೇಲೆ ಗಾಯ ಕೂಡ ಆಗುತ್ತೆ. ತಕ್ಷಣವೇ ಬ್ರ್ಯಾಡ್ ಕ್ಯಾಬಿನ್ ಒಳಗಡೆ ಹೋಗಿ ಕೋ ಪೈಲಟ್ ಜೊತೆ ಸೇರಿಕೊಂಡು ವಿಮಾನವನ್ನು ಕಂಟ್ರೋಲ್ ಮಾಡಲು ಪ್ರಯತ್ನ ಮಾಡುತ್ತಾನೆ. ಇದು ಅವರಿಗೆ ತುಂಬಾನೇ ಕಷ್ಟದ ಸಮಯ. ಏಕೆಂದರೆ ರೇಡಿಯೋ ಕೆಲಸ ಮಾಡುತ್ತಿರುವುದಿಲ್ಲ, ಹಾಗೇನೆ ಹೊರಗೆ ಎದುರಿಗೆ ಏನಿದೆ ಎಂದು ಸರಿಯಾಗಿ ಕಾಣುತ್ತಿರುವುದಿಲ್ಲ. ಆದ್ದರಿಂದ ಬ್ರ್ಯಾಡ್ ಎಷ್ಟೇ ಕಷ್ಟವಾದರೂ ಸರಿಯೇ ವಿಮಾನವನ್ನು ತಕ್ಷಣವೇ ಕೆಳಗೆ ಲ್ಯಾಂಡ್ ಮಾಡಬೇಕು ಎಂದು ಹೇಳುತ್ತಾನೆ. ಮತ್ತೊಂದು ಸಾರಿ ಈ ರೀತಿ ನಡೆದರೆ ವಿಮಾನ ಕ್ರಾಶ್ ಆಗುತ್ತದೆ ಎಂದು ಹೇಳುತ್ತಾನೆ. ಅವರು ವಿಮಾನವನ್ನು ಕೆಳಗೆ ಲ್ಯಾಂಡಿಂಗ್ ಮಾಡಲು ಪ್ರಯತ್ನ ಮಾಡುತ್ತಾರೆ. ಆಗ ವಿಮಾನದಲ್ಲಿರುವ ಪ್ರಯಾಣಿಕರೆಲ್ಲರೂ ಕೂಡ ಭಯದಿಂದ ಕಿರುಚಾಡಲು ಸ್ಟಾರ್ಟ್ ಮಾಡುತ್ತಾರೆ. ಆಗ ಒಬ್ಬ ಲೇಡಿ ಸೀಟ್ ಬೆಲ್ಟ್ ಅನ್ನು ತೆಗೆಯುತ್ತೆ. ಅದನ್ನು ನೋಡಿದ ಟೋನಿ ಜೊತೆ ಬಂದ ಆಫೀಸರ್ ಅವನು ಕೂಡ ಸೀಟ್ ಬೆಲ್ಟ್ ಅನ್ನು ತೆಗೆಯುತ್ತಾನೆ. ಆಗ ವಿಮಾನ ಕೆಳಗೆ ಬರುತ್ತಿರುವ ವೇಗದಿಂದ ಅವರು ಟಾಪ್ ಫ್ಲೋರ್ಗೆ ತಗೊಳ್ಳಿ ಅಲ್ಲೇ ಸತ್ತು ಹೋಗುತ್ತಾರೆ. ಆಗ ಏರ್ ಹೋಸ್ಟರ್ ಬ್ರ್ಯಾಡ್ನ ಬಳಿ ಹೋಗಿ ಹೊರಗೆ ಇರುವ ಪ್ರಯಾಣಿಕರ ಪರಿಸ್ಥಿತಿ ತುಂಬಾನೇ ಕೆಟ್ಟಿದೆ ಎಂದು ಹೇಳುತ್ತಾಳೆ. ಆಗ ಬ್ರ್ಯಾಡ್ ಅವಳ ಬಳಿ ಅವರವರ ಸೀಟ್ನಲ್ಲಿ ಹಾಗೆ ಕುಳಿತುಕೊಳ್ಳಲು ಹೇಳು, ಇನ್ನು ಸ್ವಲ್ಪ ಸಮಯದಲ್ಲೇ ನಾನು ಹತ್ತಿರದಲ್ಲಿ ಇರುವ ಏರ್ಪೋರ್ಟ್ನಲ್ಲಿ ವಿಮಾನವನ್ನು ಲ್ಯಾಂಡಿಂಗ್ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಅವರು ಒಂದು ಐಲ್ಯಾಂಡ್ನ ಮೇಲೆ ಹೋಗುತ್ತಾ ಇರುತ್ತಾರೆ. ಆದರೆ ಅವರಿಗೆ ಬೇರೆ ದಾರಿ ಇಲ್ಲದೆ ಐಲ್ಯಾಂಡ್ನ ಮೇಲೆ ಒಂದು ಒಳ್ಳೆಯ ಜಾಗವನ್ನು ನೋಡಿ ಅಲ್ಲೇ ವಿಮಾನವನ್ನು ಲ್ಯಾಂಡಿಂಗ್ ಮಾಡುತ್ತಾರೆ. ಅವರು ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನು ತುಂಬಾನೇ ಸೇಫ್ ಆಗಿ ಲ್ಯಾಂಡಿಂಗ್ ಮಾಡುತ್ತಾರೆ. ಬ್ರ್ಯಾಡ್ ಕೋ ಪೈಲಟ್ ಇಬ್ಬರು ಕೂಡ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗುತ್ತಾರೆ. ಈಗಲೂ ಕೂಡ ವಿಮಾನದಲ್ಲಿ ಎಲೆಕ್ಟ್ರಿಸಿಟಿ ಇದೆ ಎಂದು ಅವರಿಗೆ ಅರ್ಥವಾಗುತ್ತೆ. ತಕ್ಷಣವೇ ಪ್ಯಾಸೆಂಜರ್ ಎಲ್ಲರನ್ನು ಕೂಡ ವಿಮಾನದಿಂದ ಕೆಳಗೆ ಇಳಿಸುತ್ತಾರೆ. ಇನ್ನೊಂದು ಕಡೆ ವಿಮಾನದ ಓನರ್ ವಿಮಾನ ಎಲ್ಲಿ ಮಾಯವಾಗಿದೆ ಎಂದು ಅವನು ಯೋಚನೆ ಮಾಡುತ್ತಾ ಇರುತ್ತಾನೆ. ಏಕೆಂದರೆ ಅವನು ವಿಮಾನ ಲ್ಯಾಂಡ್ ಆಗುವುದನ್ನು ಅವನು ನೋಡಿರುವುದಿಲ್ಲ. ತುಂಬಾನೇ ಸಮಯದಿಂದ ರೇಡಿಯೋ ಪ್ರಾಬ್ಲಮ್ ಇರುವುದರಿಂದ ವಿಮಾನ ಎಲ್ಲಿದೆ ಎಂದು ಕೂಡ ಅವರಿಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ಅವನು ತುಂಬಾನೇ ಆತಂಕದಲ್ಲಿ ಇರುತ್ತಾನೆ. ಬ್ರ್ಯಾಡ್ನ ಬಳಿ ಏರೋ ಸ್ಟೇಜ್ ಬಂದು ಟೋನಿಯನ್ನು ಕರೆದುಕೊಂಡು ಬಂದ ಆಫೀಸರ್ ಸತ್ತು ಹೋಗಿದ್ದಾನೆ ಎಂದು ಹೇಳುತ್ತಾಳೆ. ಬ್ರ್ಯಾಡ್ಗೆ ಅವನು ಸತ್ತಿದ್ದನ್ನು ಕೇಳಿ ತುಂಬಾನೇ ನೋವಾದರೂ ಕೂಡ ನಡೆದಿದ್ದೇನೋ ನಡೆದಿದೆ, ಮಿಕ್ಕಿದ ಪ್ಯಾಸೆಂಜರ್ ಅನ್ನು ತುಂಬಾನೇ ಜಾಗ್ರತೆಯಿಂದ ನೋಡಿಕೊಳ್ಳಿ ಎಂದು ಹೇಳುತ್ತಾನೆ. ಪ್ಯಾಸೆಂಜರ್ ಎಲ್ಲರೂ ಕೂಡ ಇಲ್ಲಿ ನಾವು ಏಕೆ ಹೇಳಿದ್ದೀವಿ ಎಂದು ಆಲೋಚನೆ ಮಾಡುತ್ತಾ ಇರುತ್ತಾರೆ. ಬ್ರ್ಯಾಡ್ ಅವರ ಬಳಿ ಹೋಗಿ ಎಮರ್ಜೆನ್ಸಿ ಕಾರಣದಿಂದ ಇಲ್ಲಿಗೆ ಲ್ಯಾಂಡ್ ಮಾಡಲಾಗಿದೆ, ಈಗ ಸ್ವಲ್ಪ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆ, ಅದನ್ನು ಸರಿ ಮಾಡುವವರೆಗೂ ನೀವು ಇಲ್ಲೇ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ, ನಿಮಗೆ ಆಹಾರ ನೀರು ಪಾನೀಯವನ್ನು ಕೊಡುವುದಕ್ಕೆ ವ್ಯವಸ್ಥೆ ಮಾಡುತ್ತೇನೆ, ಪ್ರಾಬ್ಲಮ್ ಸರಿಯಾದ ತಕ್ಷಣ ನಾವು ಇಲ್ಲಿಂದ ಹೋಗೋಣ ಎಂದು ಹೇಳುತ್ತಾನೆ. ಮತ್ತೊಂದು ಕಡೆ ವಿಮಾನದ ಓನರ್ ಹಾಗೂ ರೆಸ್ಕ್ಯೂ ಎಕ್ಸ್ಪರ್ಟ್ ಮೀಟ್ ಆಗುತ್ತಾರೆ. ಅವನು ಯಾರಾದರೂ ಕಳೆದು ಹೋದರೆ ಅವರನ್ನು ಹುಡುಕುವ ಕೆಲಸವನ್ನು ಮಾಡುತ್ತಾ ಇರುತ್ತಾನೆ. ವಿಮಾನದ ಓನರ್, ನನಗೆ ನನ್ನ ವಿಮಾನದ ಪೂರ್ತಿ ವಿವರವು ಬೇಕು, ಅದರಲ್ಲಿರುವ ಪ್ಯಾಸೆಂಜರ್ ಹಾಗೂ ಅದರಲ್ಲಿರುವ ಪೈಲಟ್ ಏಕೆ ಇದ್ದಾರೆ ಅನ್ನುವುದು ನನಗೆ ತಕ್ಷಣವೇ ತಿಳಿಯಬೇಕು ಎನ್ನುತ್ತಾನೆ. ಬ್ರ್ಯಾಡ್ ವಿಮಾನವನ್ನು ರೆಡಿ ಮಾಡುವ ಕೆಲಸದಲ್ಲಿ ಇರುತ್ತಾನೆ. ವಿಮಾನವು ರೆಡಿ ಆಗುವುದಕ್ಕೆ ಇನ್ನೂ ಕೂಡ ಸಮಯವನ್ನು ತೆಗೆದುಕೊಳ್ಳುತ್ತದೆ, ಅದುವರೆಗೆ ಅವರು ವೇಟ್ ಮಾಡದೆ ಬೇರೆ ದಾರಿಯೇ ಇಲ್ಲ. ನಂತರ ಬ್ರ್ಯಾಡ್ ತನ್ನ ಕೋ ಪೈಲಟ್ನ ಜೊತೆ, ಈಗ ನಾವು ಇರುವ ಪ್ಲೇಸ್ ಎಂತಹ ಪ್ಲೇಸ್ ಎಂದರೆ ಇದು ಒಂದು ಪ್ರೈವೇಟ್ ಆರ್ಮಿ ಕಬ್ಜೆ ಮಾಡಿಕೊಂಡಿರುವ ಪ್ಲೇಸ್. ಅದರಲ್ಲಿ ತುಂಬಾನೇ ಭಯಂಕರವಾದ ರೌಡಿಗಳು ಕೂಡ ಇದ್ದಾರೆ. ಅವರು ನಮ್ಮ ಮೇಲೆ ಯಾವುದಾದರೂ ಅಪಾಯವನ್ನು ಉಂಟು ಮಾಡಿದರೆ ಗೌರ್ಮೆಂಟ್ ಕೂಡ ನಮ್ಮನ್ನು ರಕ್ಷಿಸುವುದಿಲ್ಲ ಎಂದು ಹೇಳುತ್ತಾನೆ. ಬ್ರ್ಯಾಡು ನಾವು ಯಾವುದಾದರೂ ರೀತಿಯಲ್ಲಿ ರೆಸ್ಕ್ಯೂ ಟೀಮ್ ಅನ್ನು ಇಲ್ಲಿಗೆ ಕರೆಯಬೇಕು, ಅವರು ಮಾತ್ರ ನಮ್ಮನ್ನು ಇಲ್ಲಿಂದ ಸೇವ್ ಮಾಡಬಲ್ಲರು ಎಂದು ಹೇಳುತ್ತಾನೆ. ಬ್ರ್ಯಾಡು ಪ್ಯಾಸೆಂಜರ್ನ ಬಳಿ ಹೋಗಿ ರೇಡಿಯೋ ಇನ್ನೂ ಕೂಡ ಕೆಲಸ ಮಾಡುತ್ತಿಲ್ಲ ಎಂದು ಹೇಳುತ್ತಾನೆ. ಪ್ಯಾಸೆಂಜರ್ ಎಲ್ಲರೂ ಕೂಡ ತುಂಬಾನೇ ಆತಂಕಗೊಳ್ಳುತ್ತಾರೆ. ಬ್ರ್ಯಾಡು ನಾನು ಐಲ್ಯಾಂಡ್ಗೆ ಇನ್ನೊಂದು ಕಡೆಯಿಂದ ಹೋಗಿ ರೆಸ್ಕ್ಯೂ ಟೀಮ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಇಲ್ಲಿಗೆ ಕಳಿಸುತ್ತೇನೆ ಎಂದು ಭರವಸೆಯನ್ನು ಕೊಡುತ್ತಾನೆ. ನನ್ನ ಜೊತೆ ಟೋನಿಯು ಕೂಡ ಬರುತ್ತಾನೆ ಎಂದು ಅವನ ಬೇಡಿಯನ್ನು ತೆಗೆದು ಅವನನ್ನು ಅವನ ಜೊತೆ ಕರೆದುಕೊಂಡು ಹೋಗುತ್ತಾನೆ. ಇನ್ನೊಂದು ಕಡೆ ಪ್ರೈವೇಟ್ ಆರ್ಮಿಯ ರೌಡಿಯನ್ನು ತೋರಿಸುತ್ತಾರೆ. ಆ ಹೆಡ್ನ ಬಳಿ ಒಬ್ಬ ವ್ಯಕ್ತಿ ಬಂದು ಎಮರ್ಜೆನ್ಸಿಯಿಂದ ಒಂದು ವಿಮಾನ ಇಲ್ಲಿ ಲ್ಯಾಂಡ್ ಆಗಿದೆ, ಅದರಲ್ಲಿ ವಿವಿಧ ದೇಶದ ಜನಗಳು ಇದ್ದಾರೆ ಎಂದು ಹೇಳುತ್ತಾನೆ. ಅದನ್ನು ಕೇಳುತ್ತಿದ್ದಂತೆ ಆ ಹೆಡ್ ಆ ವ್ಯಕ್ತಿಗೆ ಸ್ವಲ್ಪ ಹಣವನ್ನು ಕೊಡುತ್ತಾನೆ. ರೌಡಿಗಳಿಗೆ ಹೊರಡಿ ಎಂದು ಹೇಳುತ್ತಾನೆ, ಏಕೆಂದರೆ
ನಾವು ಇಲ್ಲಿಗೆ ಹೋಗುತ್ತಿದ್ದೀವಿ ಎಂದು ಕೇಳುತ್ತಾನೆ. ಬ್ರಾಡು, ನಿನ್ನ ಕಾರಣದಿಂದ ನಾನು ಎಲ್ಲರನ್ನು ಕೂಡ ಅಪಾಯದಲ್ಲಿ ಇರಿಸುವುದಿಲ್ಲ. ಇಲ್ಲಿ ಒಂದು ಅಪಾಯಕಾರಿಯಾದ ಪ್ರೈವೇಟ್ ಆರ್ಮಿ ಇದೆ, ನೀನು ನನ್ನ ಜೊತೆ ಸೇರಿಕೊಂಡು ಅವರನ್ನು ಎದುರಿಸಬೇಕು ಅನ್ನುತ್ತಾನೆ. ನಂತರ ಟೋನಿ ಬ್ರಾಡ್ ಅನ್ನು ತುಂಬಾನೇ ಪ್ರಶ್ನೆಗಳನ್ನು ಮಾಡುತ್ತಾನೆ, ಆದರೆ ಸಡನ್ ಆಗಿ ಸೈಲೆಂಟ್ ಆಗುತ್ತಾನೆ. ಬ್ರಾಡ್ ಹಿಂದಕ್ಕೆ ತಿರುಗಿ ನೋಡುತ್ತಿದ್ದಂತೆ ಅವನು ಮಾಯವಾಗಿರುತ್ತಾನೆ. ಮತ್ತೊಂದು ಕಡೆ ರೆಸ್ಕ್ಯೂ ಟೀಮ್ ವಿಮಾನ ಎಲ್ಲಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನ ಮಾಡಲು ಸ್ಟಾರ್ಟ್ ಮಾಡುತ್ತಾರೆ. ಅಲ್ಲಿ ಒಂದು ವಿಡಿಯೋದಲ್ಲಿ ಬ್ರಾಡ್ ಫೈಟಿಂಗ್ ಮಾಡುವುದನ್ನು ನೋಡಿ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗುತ್ತಾರೆ. ನಂತರ ಒಬ್ಬ ಪ್ರೈವೇಟ್ ಕಂಪನಿ ಓನರ್ ಮಾತನಾಡುತ್ತಾನೆ, ಯಾವಾಗಾದರೂ ನಿಮಗೆ ನನ್ನ ಸಹಾಯ ಬೇಕಾಗಬಹುದು, ನೀವು ಸಿದ್ಧರಾಗಿರಿ ಎಂದು ಹೇಳುತ್ತಾನೆ. ಇನ್ನೊಂದು ಕಡೆ ಬ್ರಾಡ್ಗೆ ಕಾಡಿನಲ್ಲಿ ಖಾಲಿಯಾಗಿ ಇರುವ ಒಂದು ಫ್ಯಾಕ್ಟರಿ ಕಾಣಿಸುತ್ತೆ. ಆಗ ಅವನಿಗೆ ಅಲ್ಲಿ ಒಂದು ಕೆಲಸ ಮಾಡದ ಒಂದು ಮಿಷಿನ್ ಕಾಣಿಸುತ್ತೆ. ಬ್ರಾಡ್ ಅದನ್ನು ಸರಿ ಮಾಡಿ ಏರೋಪ್ಲೇನ್ ಅನ್ನು ಕಾಂಟ್ಯಾಕ್ಟ್ ಮಾಡುತ್ತಾನೆ. ಎಮರ್ಜೆನ್ಸಿಯಿಂದ ನಾನು ವಿಮಾನವನ್ನು ಒಂದು ಐಲ್ಯಾಂಡ್ ನಲ್ಲಿ ಲ್ಯಾಂಡ್ ಮಾಡಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ಆ ಲೈನ್ ನಲ್ಲಿ ಏನೋ ಪ್ರಾಬ್ಲಮ್ ಇರುವುದರಿಂದ ಆ ವ್ಯಕ್ತಿಗೆ ಬ್ರಾಡ್ ಹೇಳುವುದು ಅರ್ಥವಾಗುವುದಿಲ್ಲ. ಆಗ ಬ್ರಾಡ್ಗೆ ಒಂದು ಐಡಿಯಾ ಬರುತ್ತದೆ, ತನ್ನ ಮಗಳ ಜೊತೆ ಎಲ್ಲ ವಿವರವನ್ನು ಕೂಡ ಹೇಳಿ ಆಫೀಸ್ಗೆ ಇನ್ಫಾರ್ಮ್ ಮಾಡು ಎಂದು ಹೇಳುತ್ತಾನೆ. ಅಷ್ಟರೊತ್ತಿಗೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಬ್ರಾಡ್ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಬ್ರಾಡ್ ಪ್ರಜ್ಞೆ ತಪ್ಪುತ್ತಾನೆ. ಆಗ ಅವನಿಗೆ ಇಲ್ಲಿಗೆ ಯಾರೋ ಬರುತ್ತಿದ್ದಾರೆ ಎಂದು ಅವನಿಗೆ ಅರ್ಥವಾಗುತ್ತೆ. ತಕ್ಷಣವೇ ಅಲ್ಲಿ ಒಪ್ಪಿಕೊಳ್ಳುತ್ತಾನೆ. ಆಗ ಅಲ್ಲಿಗೆ ಬಂದಿದ್ದು ಯಾರೂ ಅಲ್ಲ, ಟೋನಿ. ಅವನು ರೌಡಿಗಳಿಗೆಲ್ಲ ಹೊಡೆದು ಅವರ ಬಳಿ ಇರುವ ವೆಪನ್ ಅನ್ನು ತೆಗೆದುಕೊಳ್ಳುತ್ತಾನೆ. ಅವನು ಅಲ್ಲಿಗೆ ಹೋಗಿ ಬ್ರಾಡ್ ಅನ್ನು ಕರೆಯುತ್ತಾನೆ. ಬ್ರಾಡ್ ಬರುತ್ತಿದ್ದಂತೆ ಅವನಿಗೆ ಒಂದು ವೆಪನ್ ಅನ್ನು ಕೂಡ ಕೊಡುತ್ತಾನೆ. ನಂತರ ಇಬ್ಬರು ಕೂಡ ಕೆಳಗೆ ಬರುತ್ತಾರೆ. ಅಲ್ಲಿ ಅವರಿಗೆ ಒಂದು ರನ್ ಆಗುತ್ತಿರುವ ಕ್ಯಾಮರಾ ಕಾಣಿಸುತ್ತೆ. ಅದರಲ್ಲಿ ಅಲ್ಲಿನ ಪ್ರೈವೇಟ್ ಆರ್ಮಿ ಆ ಪ್ರಾಂತ್ಯದಲ್ಲಿ ಕಾಣಿಸಿದ ಜನರನ್ನು ಅವರ ಕಂಟ್ರೋಲ್ಗೆ ತೆಗೆದುಕೊಂಡು ಅವರನ್ನು ಬಿಡುವುದಕ್ಕೆ ಅವರ ಫ್ಯಾಮಿಲಿಯಿಂದ ಹೆಚ್ಚಿನ ಹಣವನ್ನು ಕೇಳುತ್ತಿದ್ದಾರೆ. ಅದನ್ನು ನೋಡಿದ ಮೇಲೆ ಅವರಿಗೆ ಪ್ಯಾಸೆಂಜರ್ ಎಲ್ಲರೂ ಕೂಡ ತುಂಬಾನೇ ಅಪಾಯದಲ್ಲಿ ಇದ್ದಾರೆ ಎಂದು ಅವರಿಗೆ ಅರ್ಥವಾಗುತ್ತೆ. ಇಬ್ಬರು ಕೂಡ ತಕ್ಷಣವೇ ಕಾರಿನಲ್ಲಿ ಪ್ಯಾಸೆಂಜರ್ನ ಬಳಿ ಹೋಗುತ್ತಾರೆ. ಪ್ಯಾಸೆಂಜರ್ ಎಲ್ಲರೂ ಕೂಡ ಅವರನ್ನು ಬರುವುದನ್ನೇ ಎದುರು ನೋಡುತ್ತಾ ಇರುತ್ತಾರೆ. ಆಗ ಅವರಿಗೆ ಒಂದು ಕಾರು ಬರುವ ಸೌಂಡ್ ಕೇಳಿಸುತ್ತೆ. ಅದನ್ನು ನೋಡಿ ನಮ್ಮನ್ನು ಸೇವ್ ಮಾಡುವುದಕ್ಕೆ ಬ್ರಾಡ್ನ ಜೊತೆ ರೆಸ್ಕ್ಯೂ ಟೀಮ್ ಬಂದಿದೆ ಎಂದುಕೊಳ್ಳುತ್ತಾರೆ. ಆದರೆ ಬಂದಿದ್ದು ಬ್ರಾಡ್ ಅಲ್ಲ, ತುಂಬಾನೇ ಅಪಾಯಕಾರಿಯಾದ ಆರ್ಮಿ ಟೀಮ್. ಅವರು ಗಾಡಿಯಲ್ಲಿ ಫೈರಿಂಗ್ ಅನ್ನು ಮಾಡುತ್ತಾ ಅವರ ಬಳಿ ಬರುತ್ತಾರೆ. ಆ ಗನ್ ಫೈರಿಂಗ್ ಸೌಂಡ್ ಅನ್ನು ಬ್ರಾಡ್ ಟೋನಿ ಕೂಡ ಕೇಳಿಸಿಕೊಳ್ಳುತ್ತಾರೆ. ಅವರು ಕೋ ಪೈಲಟ್ ಅನ್ನು ಪ್ಯಾಸೆಂಜರ್ ಲಿಸ್ಟ್ ಅನ್ನು ಕೇಳುತ್ತಾರೆ. ಅವರು ಲಿಸ್ಟ್ ಅನ್ನು ನೋಡಿ ನಿಮ್ಮ ಸೀನಿಯರ್ ಪೈಲಟ್ ಎಲ್ಲಿದ್ದಾನೆ ಎಂದು ಕೇಳುತ್ತಾರೆ. ಆಗ ಕೋ ಪೈಲಟ್ ಅವನು ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾನೆ, ಇನ್ನು ಕೂಡ ಇಲ್ಲಿಗೆ ಬರಲಿಲ್ಲ ಎಂದು ಹೇಳುತ್ತಾನೆ. ಅದೇ ಸಮಯದಲ್ಲಿ ಒಂದು ಲೇಡಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಟ್ರೈ ಮಾಡುತ್ತಾಳೆ, ಆದರೆ ಅವರು ಅವಳನ್ನು ಅಲ್ಲೇ ಶೂಟ್ ಮಾಡಿ ಸಾಯಿಸುತ್ತಾರೆ. ಆ ಶಬ್ದವನ್ನು ಕೇಳಿ ಬ್ರಾಡ್ ಅವರಿಗೆ ಹೆಲ್ಪ್ ಮಾಡಲು ಬರಲು ಟ್ರೈ ಮಾಡುತ್ತಾನೆ, ಆದರೆ ಟೋನಿ ಅವನನ್ನು ನಿಲ್ಲಿಸುತ್ತಾನೆ. ರೌಡಿಗಳು ಪ್ಯಾಸೆಂಜರ್ ಎಲ್ಲರನ್ನು ಕೂಡ ಬಸ್ನಲ್ಲಿ ಕುಳಿಸುತ್ತಾ ಇರುತ್ತಾರೆ, ಏಕೆಂದರೆ ಪ್ಯಾಸೆಂಜರ್ ಎಲ್ಲರನ್ನು ಕೂಡ ಅವರ ಜೊತೆ ಅವರು ಇರುವ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕು ಎಂದುಕೊಂಡಿದ್ದಾರೆ. ಹೆಡ್ ವಿಮಾನದ ಒಳಗೆ ಹೋಗಿ ನಮಗೆ ಅಗತ್ಯವಿರುವ ವಸ್ತುಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾನೆ. ನಂತರ ಪ್ಯಾಸೆಂಜರ್ ಎಲ್ಲರನ್ನು ಕೂಡ ಅಲ್ಲಿಂದ ಕರೆದುಕೊಂಡು ಹೋಗುತ್ತಾರೆ. ಬ್ರಾಡ್ಗೆ ತುಂಬಾನೇ ಕೋಪ ಬರುತ್ತೆ. ಅವರು ಪ್ಯಾಸೆಂಜರ್ ಎಲ್ಲರನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ, ನೀನು ಏಕೆ ನನ್ನನ್ನು ತಡೆದೆ ಎಂದು ಟೋನಿಯ ಮೇಲೆ ಕಿರುಚಾಡುತ್ತಾನೆ. ಆಗ ಟೋನಿ, ಅವರು ತುಂಬಾನೇ ಅಪಾಯಕಾರಿ ಹಾಗೂ ಅವರು ತುಂಬಾನೇ ದೊಡ್ಡ ಆರ್ಮಿ, ಒಂದು ವೇಳೆ ನೀನು ಹೋದರೂ ಕೂಡ ಅಷ್ಟೊಂದು ದೊಡ್ಡ ಆರ್ಮಿಯ ಜೊತೆ ನೀನು ಫೈಟ್ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಹೇಳುತ್ತಾನೆ. ಇಬ್ಬರು ಕೂಡ ತುಂಬಾನೇ ದುಃಖದಿಂದ ತಕ್ಷಣವೇ ವಿಮಾನದ ಬಳಿ ಹೋಗುತ್ತಾರೆ. ಅಲ್ಲಿ ಅಗತ್ಯವಿರುವ ಸಾಮಾನನ್ನು ತೆಗೆದುಕೊಳ್ಳುತ್ತಾ ಕೆಲವು ಜನ ರೌಡಿಗಳು ಕಾಣಿಸುತ್ತಾರೆ. ಬ್ರಾಡ್ ಅವರ ಮೇಲೆ ಏಂ ಮಾಡಿ ನಮ್ಮವರೆಲ್ಲರನ್ನು ಕೂಡ ಎಲ್ಲಿ ಕರೆದುಕೊಂಡು ಹೋಗಿದ್ದೀರಾ ಎಂದು ಕೇಳುತ್ತಾನೆ. ಆ ರೌಡಿ, ಇಲ್ಲಿ ಒಂದು ಖಾಲಿ ಫ್ಯಾಕ್ಟರಿ ಇದೆ, ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿರಬಹುದು ಎಂದು ಹೇಳುತ್ತಾನೆ. ಇನ್ನೊಂದು ಕಡೆ ಬ್ರಾಡ್ನ ಮಗಳಿಂದ ರೆಸ್ಕ್ಯೂ ಟೀಮ್ಗೆ ವಿಮಾನ ಒಂದು ಐಲ್ಯಾಂಡ್ ನಲ್ಲಿ ಇದೆ ಎಂದು ತಿಳಿಯುತ್ತೆ. ತಕ್ಷಣವೇ ಆ ವಿಷಯವನ್ನು ಎಲ್ಲರ ಬಳಿ ಕೂಡ ಹೇಳುತ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಿ ಒಂದು ತುಂಬಾನೇ ಅಪಾಯಕಾರಿಯಾದ ಆರ್ಮಿ ಕೂಡ ಇದೆ ಎಂದು ಎಲ್ಲರಿಗೂ ಕೂಡ ಹೇಳುತ್ತಾನೆ. ಓನರ್ ತಕ್ಷಣವೇ ಅಲ್ಲಿಗೆ ರೆಸ್ಕ್ಯೂ ಟೀಮ್ ಅನ್ನು ಕಳಿಸಿ ಎಂದು ಹೇಳುತ್ತಾನೆ. ರೆಸ್ಕ್ಯೂ ಟೀಮ್ ಮೊದಲು ವಿಮಾನ ಎಲ್ಲಿದೆ ಎಂದು ಕಂಡುಕೊಳ್ಳುತ್ತಾರೆ. ಮೊದಲಿಗೆ ರೆಸ್ಕ್ಯೂ ಟೀಮ್ ಎಡ್ಡು ತನ್ನ ಟೀಮ್ನ ಜೊತೆಗೆ ಅಲ್ಲಿಗೆ ಹೋಗಬೇಕು ಎಂದುಕೊಳ್ಳುತ್ತಾರೆ. ಇನ್ನೊಂದು ಕಡೆ ಬ್ರಾಡ್ ಟೋನಿ ಒಂದು ಕಾರಿನಲ್ಲಿ ಫ್ಯಾಕ್ಟರಿಯ ಕಡೆ ಹೋಗುತ್ತಾರೆ. ಮೆಲ್ಲನೆ ಫ್ಯಾಕ್ಟರಿಯ ಒಳಗೆ ಹೋಗುತ್ತಾರೆ. ರೌಡಿಗಳು ಪ್ಯಾಸೆಂಜರ್ ಎಲ್ಲರನ್ನು ಕೂಡ ವಿಡಿಯೋ ಮಾಡುತ್ತಾ ಇರುತ್ತಾರೆ. ಇನ್ನೊಂದು ಕಡೆ ರೆಸ್ಕ್ಯೂ ಟೀಮ್ ವಿಮಾನದ ಬಳಿ ಬರುತ್ತಾರೆ. ಅಲ್ಲಿ ಯಾರು ಕೂಡ ಕಾಣಿಸದೇ ಇರುವುದಕ್ಕೆ ಟೀಮ್ ಲೀಡರ್ ವಿಮಾನದ ಒಳಗೆ ಹೋಗಿ ಚೆಕ್ ಮಾಡುತ್ತಾನೆ. ಅಲ್ಲಿ ಅವರಿಗೆ ಎರಡು ಶವಗಳು ಕಾಣಿಸುತ್ತವೆ, ಹಾಗೇನೆ ಅಲ್ಲಿ ಬ್ರಾಡ್ ಬರೆದಿರುವ ಮೆಸೇಜ್ ಕೂಡ ಕಾಣಿಸುತ್ತೆ. ಅದು ಆ ಫ್ಯಾಕ್ಟರಿಯ ಬಳಿ ಹೋಗುವುದಕ್ಕೆ ದಾರಿ. ಬ್ರಾಡ್ ಟೋನಿ ಇಬ್ಬರು ಕೂಡ ನಿಧಾನವಾಗಿ ರೌಡಿಗಳ ಮೇಲೆ ಅಟ್ಯಾಕ್ ಮಾಡುತ್ತಾ ಇರುತ್ತಾರೆ. ಅವರು ಸ್ವಲ್ಪ ಮುಂದಕ್ಕೆ ಹೋದ ನಂತರ ಒಂದು ರೂಮ್ ಕಾಣಿಸುತ್ತೆ. ಪ್ಯಾಸೆಂಜರ್ ಎಲ್ಲರನ್ನು ಕೂಡ ಅದರಲ್ಲೇ ಬಂಧಿಸಿರುತ್ತಾರೆ. ಅಲ್ಲಿ ತುಂಬಾನೇ ಜನ ಗಾರ್ಡ್ಗಳು ಕಾಣಿಸುತ್ತಾರೆ. ಅವರನ್ನು ನೋಡಿ ಟೋನಿಗೆ ತುಂಬಾನೇ ಕೋಪ ಬರುತ್ತೆ. ಅಲ್ಲಿರುವ ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು ಎಲ್ಲರ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಬ್ರಾಡ್ ಒಬ್ಬ ರೌಡಿಯ ಬಳಿ ಬಿಗದ ಕೀಯನ್ನು ತೆಗೆದುಕೊಂಡು ಪ್ಯಾಸೆಂಜರ್ ಎಲ್ಲರನ್ನು ಕೂಡ ರಿಲೀಸ್ ಮಾಡುತ್ತಾನೆ. ನೀವು ತಕ್ಷಣವೇ ವಿಮಾನದ ಬಳಿ ಹೋಗಿ ನಾನು ರೆಸ್ಕ್ಯೂ ಟೀಮ್ಗೆ ಇನ್ಫಾರ್ಮ್ ಮಾಡಿದ್ದೇನೆ, ಇಷ್ಟರೊತ್ತಿಗೆ ಅವರು ಬಂದಿರುತ್ತಾರೆ ಎಂದು ಹೇಳುತ್ತಾನೆ. ಬ್ರಾಡ್ ಪ್ಯಾಸೆಂಜರ್ ಎಲ್ಲರನ್ನು ಕೂಡ ಬಸ್ನಲ್ಲಿ ಕೂರಿಸುತ್ತಾನೆ. ಆಗ ಟೋನಿ, ಹೊರಗಡೆ ತುಂಬಾನೇ ಜನ ರೌಡಿಗಳು ಇದ್ದಾರೆ, ನಾವು ಇಲ್ಲಿಂದ ಹೋಗುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ನಾನು ಹೋಗಿ ಅವರ ಗಮನವನ್ನು ಬದಲಾಯಿಸುತ್ತೇನೆ, ಆಗ ನೀನು ಇವರನ್ನು ಕರೆದುಕೊಂಡು ಹೋಗು ಎಂದು ಹೇಳುತ್ತಾನೆ. ಆನಂತರ ಬ್ರಾಡ್ ಪ್ರೈವೇಟ್ ಆರ್ಮಿಯ ಹೆಡ್ನ ಬಳಿ ಹೋಗಿ ನಮ್ಮ ರೆಸ್ಕ್ಯೂ ಟೀಮ್ ಇಲ್ಲಿಗೆ ಬರುತ್ತಿದೆ, ಆದ್ದರಿಂದ ನೀವು ನಮ್ಮ ಪ್ಯಾಸೆಂಜರ್ ಎಲ್ಲರನ್ನು ಕೂಡ ಬಿಡಿ ಎಂದು ಕೇಳುತ್ತಾನೆ. ಆಗ ರೌಡಿಗಳು ಬ್ರಾಡ್ನ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಆಗ ರೌಡಿಯ ಎಡ್ಡು, ಹಾಗೇನೆ ಎಲ್ಲಿ ಬಿಡುತ್ತೇನೆ, ಹಣವಿಲ್ಲದೆ ಒಬ್ಬರನ್ನು ಬಿಡುವ ಮಾತೇ ಇಲ್ಲ ಎಂದು ಹೇಳುತ್ತಾನೆ. ಅವರು ಬ್ರಾಡ್ ಅನ್ನು ಶೂಟ್ ಮಾಡುವುದಕ್ಕೆ ಹೋದಾಗ ಅಲ್ಲಿಗೆ ಪ್ರೈವೇಟ್ ರೆಸ್ಕ್ಯೂ ಟೀಮ್ ಬಂದು ಅವರ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಆ ಫೈರಿಂಗ್ ನಲ್ಲಿ ತುಂಬಾನೇ ಜನ ರೌಡಿಗಳು ಸತ್ತು ಹೋಗುತ್ತಾರೆ.
ಬ್ರದರ್ ಕೂಡ ಸತ್ತು ಹೋಗಿದ್ದಾನೆ ಎಂದು ತುಂಬಾನೇ ಕೋಪದಲ್ಲಿ ಇರುತ್ತಾನೆ. ತನ್ನ ರೋಡಿಗಳ ಜೊತೆ ಒಬ್ಬರನ್ನು ಕೂಡ ಬಿಡದೆ ಹುಡುಕಿ ಹುಡುಕಿ ಸಾಯಿಸಿ ಎಂದು ಹೇಳುತ್ತಾನೆ. ಬ್ರಾಡು ಬಸ್ ನಲ್ಲಿ ಕುಳಿತುಕೊಂಡು ತನ್ನನ್ನು ಸೇವ್ ಮಾಡಿದ ಟೀಮ್ನ ಹೆಡ್ನ ಜೊತೆ ಮಾತನಾಡುತ್ತಾ ಇರುತ್ತಾನೆ. ಅವನು, ನಾವು ರೆಸ್ಕ್ಯೂ ಟೀಮ್ನವರಲ್ಲ, ನಾನು ಒಬ್ಬ ಪ್ರೈವೇಟ್ನವರು, ನಾವು ನಿಮ್ಮನ್ನು ಕೇವಲ ಕಾಪಾಡುವುದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ ಎಂದು ಹೇಳುತ್ತಾನೆ. ರೆಸ್ಕ್ಯೂ ಟೀಮ್ ಬರುವುದಕ್ಕೆ ಇನ್ನೂ ಸಮಯ ಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಬ್ರಾಡು ಅದನ್ನು ಕೇಳಿದ ಮೇಲೆ ತುಂಬಾನೇ ಆತಂಕದಲ್ಲಿ ಇರುತ್ತಾನೆ. ಸರಿ ಪರವಾಗಿಲ್ಲ, ಏನೇ ಆದರೂ ಸರಿಯೇ, ನನ್ನ ಬಳಿ ಐಡಿಯಾ ಇದೆ ಎಂದು ಹೇಳುತ್ತಾನೆ. ಬ್ರಾಡು ವಿಮಾನದ ಬಳಿ ಸೇರಿಕೊಂಡ ನಂತರ ನಮ್ಮನ್ನು ಕಾಪಾಡುವುದಕ್ಕೆ ಒಂದು ಪ್ರೈವೇಟ್ ಕಂಪನಿ ಇಲ್ಲಿಗೆ ಬಂದಿದೆ. ಅವರ ಸಹಾಯದಿಂದ ನಾವು ವಿಮಾನವನ್ನು ಸ್ಟಾರ್ಟ್ ಮಾಡಿ ಇಲ್ಲಿಂದ ಹೋಗೋಣ. ತಕ್ಷಣವೇ ಎಲ್ಲರೂ ಕೂಡ ವಿಮಾನದಲ್ಲಿ ಕುಳಿತುಕೊಳ್ಳಿ, ಏಕೆಂದರೆ ರೆಸ್ಕ್ಯೂ ಟೀಮ್ಗೋಸ್ಕರ ನಾವು ಕಾಯುವ ಸಮಯ ಇದಲ್ಲ ಎಂದು ಹೇಳುತ್ತಾನೆ. ಅವರು ಬರುವುದಕ್ಕೆ ಇನ್ನೂ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಒಂದು ವೇಳೆ ನಾವು ಇಲ್ಲೇ ಇದ್ದರೆ ಆ ಅಪಾಯಕಾರಿಯಾದ ಆರ್ಮಿ ರೌಡಿಗಳ ಕೈಯಿಂದ ನಾವು ಸತ್ತು ಹೋಗುತ್ತೇವೆ. ಸೋ ಬ್ರಾಡು ಟೀಮ್ನ ಹೆಡ್ನ ಜೊತೆ ಸೇರಿಕೊಂಡು ವಿಮಾನವನ್ನು ಸ್ಟಾರ್ಟ್ ಮಾಡುವ ಕೆಲಸಕ್ಕೆ ಮುಂದಾಗುತ್ತಾನೆ. ಅಷ್ಟರ ಹೊತ್ತಿಗೆ ರೌಡಿ ಆರ್ಮಿ ಅವರ ಮೇಲೆ ಅಟ್ಯಾಕ್ ಮಾಡುತ್ತದೆ. ಅದನ್ನು ನೋಡಿ ಪ್ರೈವೇಟ್ ಆರ್ಮಿ ಅವರ ಮೇಲೆ ಎದುರು ದಾಳಿ ಮಾಡುತ್ತಾರೆ. ಎರಡು ಟೀಮ್ನ ಮಧ್ಯೆ ತುಂಬಾನೇ ಫೈಟ್ ನಡೆಯುತ್ತೆ. ಬ್ರಾಡ್ನ ಟೀಮ್ನವರ ಬಳಿ ಒಳ್ಳೆ ವೆಪನ್ಗಳು ಇರುವುದರಿಂದ ತುಂಬಾನೇ ಜನ ರೌಡಿಗಳು ಸಾಯುತ್ತಾರೆ. ಬ್ರಾಡು ಹೆಡ್ನ ಬಳಿ, ನಾನು 5 ನಿಮಿಷದಲ್ಲಿ ವಿಮಾನವನ್ನು ಸ್ಟಾರ್ಟ್ ಮಾಡುತ್ತೇನೆ, ಎಲ್ಲರೂ ಬೇಗ ಅದಕ್ಕೆ ಎತ್ತುಕೊಳ್ಳಿ, ನೀವು ಕೂಡ ನಮಗೆ ತುಂಬಾನೇ ಸಹಾಯವನ್ನು ಮಾಡಿದ್ದೀರಿ, ಟ್ಯಾಂಕ್ಸ್ ಎಂದು ಹೇಳುತ್ತಾನೆ. ಬ್ರಾಡು ತಕ್ಷಣವೇ ವಿಮಾನದ ಒಳಗೆ ಹೋಗಿ ತನ್ನ ಕೋಪೈಲೆಟ್ನ ಜೊತೆ ಸೇರಿಕೊಂಡು ವಿಮಾನವನ್ನು ಸ್ಟಾರ್ಟ್ ಮಾಡುವ ಕೆಲಸಕ್ಕೆ ಮುಂದಾಗುತ್ತಾನೆ. ಇನ್ನೊಂದು ಕಡೆ ಟೋನಿಯ ಗನ್ನಲ್ಲಿ ಬುಲೆಟ್ ಖಾಲಿಯಾಗುವುದರಿಂದ ಪ್ರೈವೇಟ್ ಟೀಮ್ ಬ್ಯಾಗ್ ಅನ್ನು ಚೆಕ್ ಮಾಡುತ್ತಾನೆ. ಅದರಲ್ಲಿ ತುಂಬಾನೇ ಹಣವು ಇರುತ್ತೆ. ಅದನ್ನು ಬಿಟ್ಟು ಇನ್ನೊಂದು ಬ್ಯಾಗ್ ಅನ್ನು ಚೆಕ್ ಮಾಡಿ ಬುಲೆಟ್ ಅನ್ನು ತೆಗೆದುಕೊಂಡು ರೌಡಿಗಳ ಜೊತೆ ಫೈಟ್ ಮಾಡುತ್ತಾನೆ. ಇನ್ನೊಂದು ಕಡೆ ಬ್ರಾಡು ವಿಮಾನವನ್ನು ಸ್ಟಾರ್ಟ್ ಮಾಡುತ್ತಾನೆ. ಇನ್ನೊಂದು ಕಡೆ ವಿಮಾನದ ಓನರ್, ನೀವು ಹೋಗಬಹುದಾದಂತಹ ಒಂದು ಸೇಫ್ ಪ್ಲೇಸ್ ಅನ್ನು ಹೇಳುತ್ತೇನೆ, ನೀವು ಅಲ್ಲಿಗೆ ಹೋಗಿ ಎಂದು ಹೇಳುತ್ತಾನೆ. ವಿಮಾನ ಸ್ಟಾರ್ಟ್ ಆಗುತ್ತದೆ. ಟೀಮ್ ಅವರೆಲ್ಲರೂ ಕೂಡ ಅದರ ಮೇಲೆ ಹತ್ತಿಕೊಳ್ಳುತ್ತಾರೆ, ಆದರೆ ಟೋನಿ ಅಲ್ಲೇ ಉಳಿದುಕೊಳ್ಳುತ್ತಾನೆ. ಟೋನಿ ಹಣವಿರುವ ಬ್ಯಾಗ್ ಅನ್ನು ಎತ್ತಿಕೊಂಡು ಅಲ್ಲಿಂದ ಓಡಿ ಹೋಗುತ್ತಾನೆ. ಅದನ್ನು ನೋಡಿ ರೌಡಿ ಆರ್ಮಿ ವಿಮಾನದ ಮೇಲೆ ಫೈರಿಂಗ್ ಮಾಡುತ್ತಾರೆ. ಅವರ ಎಡ್ಡು ರಾಕೆಟ್ ಲಾಂಚರ್ ಅನ್ನು ಉಪಯೋಗಿಸಿ ಒಂದೇ ಏಟಿಗೆ ವಿಮಾನವನ್ನು ಕೆಳಗೆ ಬೀಳಿಸಬೇಕು ಎಂದುಕೊಳ್ಳುತ್ತಾನೆ. ಅದನ್ನು ಟೋನಿ ನೋಡಿ ಅದನ್ನು ಮಾಡದೆ ಅವನನ್ನು ನಿಲ್ಲಿಸಿ ಅವನನ್ನು ಶೂಟ್ ಮಾಡುತ್ತಾನೆ. ಇದೆಲ್ಲವನ್ನು ನೋಡಿ ಬ್ರಾಡು ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗುತ್ತಾನೆ. ನಂತರ ಬ್ರಾಡು ವಿಮಾನದಿಂದ ತುಂಬಾನೇ ಫಾಸ್ಟ್ ಆಗಿ ಅಲ್ಲಿಂದ ಹೋಗುತ್ತಾನೆ. ನಂತರ ಟೋನಿ ಅದನ್ನು ನೋಡಿ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗಿ ಅವನು ಕೂಡ ಅಲ್ಲಿಂದ ಹೋಗುತ್ತಾನೆ. ಬ್ರಾಡು ವಿಮಾನದಿಂದ ಐಲ್ಯಾಂಡ್ ಅನ್ನು ಬಿಟ್ಟು ತುಂಬಾನೇ ದೂರದಲ್ಲಿ ಹೋಗುತ್ತಾನೆ. ವಿಮಾನದ ಓನರ್ ಅವರು ಹೋಗಬೇಕಾದ ಪ್ಲೇಸ್ಗೆ ರೂಟ್ ಅನ್ನು ಹೇಳುತ್ತಾನೆ. ಅವರು ಹೋಗಬೇಕಾದ ಪ್ಲೇಸ್ಗೆ ಹತ್ತಿರದಲ್ಲಿ ಇರುವಾಗಲೇ ಮತ್ತೆ ಪುನಃ ವಿಮಾನದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ಆದ್ದರಿಂದ ಬ್ರಾಡ್ ಪುನಃ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನು ಮಾಡುತ್ತಾನೆ. ಪುನಃ ಸೇಫ್ ಆಗಿ ಲ್ಯಾಂಡ್ ಮಾಡುವುದರಿಂದ ಎಲ್ಲರೂ ಕೂಡ ಪ್ರಯಾಣದಿಂದ ಹೊರಗೆ ಬರುತ್ತಾರೆ, ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗುತ್ತಾರೆ. ಇನ್ನೊಂದು ಕಡೆ ವಿಮಾನದ ಓನರ್ ಹಾಗೂ ರೆಸ್ಕ್ಯೂ ಟೀಮ್ನವರು ಕೂಡ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗುತ್ತಾರೆ. ಬ್ರಾಡು ತನ್ನ ಕೋಪೈಲೆಟ್ನ ಜೊತೆ ಹೊರಗೆ ಬಂದು ಉಸಿರನ್ನು ಹಿಡಿದುಕೊಳ್ಳುತ್ತಾನೆ. ಸ್ವಲ್ಪ ಸಮಯದಲ್ಲಿ ರೆಸ್ಕ್ಯೂ ಟೀಮ್ ಅಲ್ಲಿಗೆ ಬರುತ್ತದೆ. ಪ್ಯಾಸೆಂಜರ್ ಎಲ್ಲರೂ ಕೂಡ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗಿ ಬ್ರಾಡ್ಗೆ ಕ್ಲಾಪ್ ಅನ್ನು ಕೊಡುತ್ತಾರೆ. ಆ ನಂತರ ತನ್ನ ಮಗಳಿಗೆ ಕಾಲ್ ಮಾಡಿ ಮಾತನಾಡುತ್ತಾನೆ. ಬ್ರಾಡ್ನ ಮಗಳು ತನ್ನ ತಂದೆ ಬದುಕಿದ್ದಾನೆ ಎಂದು ಅವನ ಜೊತೆ ಮಾತನಾಡಿ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗುತ್ತಾಳೆ. ಈ ಹ್ಯಾಪಿ ಸೀನ್ನೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.